ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಬೆಣ್ಣೆಯಿಂದ ತುಪ್ಪ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ನಾಟಿ ಹಸುವಿನ ತುಪ್ಪ ನಮ್ಮದು ಬೆಣ್ಣೆ ಮಾಡೋದನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಆ ವೀಡಿಯೋನೂ ಒಂದು ಸಲ ವೀಕ್ಷಣೆ ಮಾಡಿ ನೋಡಿ ಈ ಥರ ಉಂಡೆ ಉಂಡೆ ಬಂದಿದೆ ಡೈಲಿ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದಿರೋದ್ರಿಂದ ಒಂದೊಂದೇ ಉಂಡೆ ಇದೆ ಈ ಥರ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಬೆಣ್ಣೆ ಎಲ್ಲ ಹಾಕ್ಕೋಬೇಕು ಇದು ನಾಟಿ ಹಸುವಿನ ತುಪ್ಪ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಡೈಲಿ ಒಂದು ಸ್ಪೂನ್ ತುಪ್ಪ ಕೊಡೋದ್ರಿಂದ ಮಲಬದ್ಧತೆ ಇರೋದಿಲ್ಲ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಇವಾಗ ಜಂಕ್ ಫುಡ್ಗಳು ಜಾಸ್ತಿ ತಿಂತಾರಲ್ವ ಆದ್ದರಿಂದ ಮಕ್ಕಳಲ್ಲಿ ಬೇಗ ಮಲಬದ್ಧತೆ ಮತ್ತು ಕೆಮ್ಮು ನೆಗಡಿ ಆ ಥರದ್ದೆಲ್ಲ ಆಗುತ್ತಲ್ವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ತುಪ್ಪ ಡೈಲಿ ಒಂದು ಸ್ಪೂನ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪನ ಬಾಣಂತಿಯರು ಮತ್ತು ಗರ್ಭಿಣಿ ಸ್ತ್ರೀಯರು ಡೈಲಿ ತಿನ್ನೋದ್ರಿಂದ ಹುಟ್ತಕ್ಕಂಥ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಬೊಜ್ಜು ಬರೋದಿಲ್ಲ ಇವಾಗ ಡಯಟ್ ಡಯಟ್ ಅಂತ ಏನು ಮಾಡ್ತಾರೆ ಬೊಜ್ಜು ನಿವಾರಣೆಗೆ ಡೈಲಿ ಹಸುವಿನ ತುಪ್ಪ ತಿನ್ನೋದ್ರಿಂದ ಬೊಜ್ಜು ಬರೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಾಗ ಹಿಂದಿನ ಕಾಲದಲ್ಲೆಲ್ಲ ತುಪ್ಪದ ಉಪಯೋಗ ತುಂಬ ಇದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಮಕ್ಕಳಲ್ಲಿ ಮಂದ ಬುದ್ಧಿ ಇರ್ತಾರಲ್ವ ಕೆಲವರು ಏನು ಮಕ್ಕಳಲ್ಲಿ ಏನು ಓದಿದ್ರು ಏನು ಹೇಳ್ಕೊಟ್ರು ತಲೆಗೆ ಹತ್ತೋದಿಲ್ಲ ಅಂತ ಮಕ್ಳಿಗೆ ಡೈಲಿ ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಕೊಡೋದ್ರಿಂದ ಬುದ್ಧಿ ಚುರುಕಾಗುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಪ್ಪ ಆದ್ದರಿಂದ ಹಸುವಿನ ತುಪ್ಪ ಒಳ್ಳೆಯದು ಅಂತಲೇ ಹೇಳ್ತಾರೆ ನೋಡಿ ಈ ಥರ ಕಲರ್ ಚೇಂಜ್ ಆಯಿತು ಹೊಂಬಣ್ಣಕ್ಕೆ ಬಂದಿದೆ ತುಂಬ ಸುವಾಸನೆ ಬರ್ತಾಯಿದೆ ಮನೆ ತುಂಬನೂ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಘಮ 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 ಅಂತ ಮನೆ ತುಂಬ ಪರಿಮಳ ಇದೆ ಇವಾಗ ಈ ಟೈಮಲ್ಲಿ ಕಡ್ದಿರ್ತಕ್ಕಂಥ ಮಜ್ಜಿಗೆಯಲ್ಲಿ ಒಂದು ಅರ್ಧ ವಿಳೆದೆಲೆ ತಗೊಂಡು ಈ ಥರ ಅದ್ಬಿಟ್ಟು ಹಾಕೋಣ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಡಬೇಕು ಇಲ್ಲಾಂದರೆ ಸಿಡಿಯುತ್ತೆ ತುಪ್ಪ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ನಿಮಿಷ ಮುಚ್ಚಿದ್ರೆ ಸಾಕು ಕುಡಿಯೋದಿಲ್ಲ ಮತ್ತೆ ಈಗ ತೆಗೆದು ನೋಡೋಣ ಯಾವುದು ರೀತಿಯಾಗಿದೆ ಎಲೆ ಅಂತೇಳ್ಬಿಟ್ಟು ನೋಡಿ ಗರಿ ಗರಿಯಾಗಿ ಬಂದಿರುತ್ತೆ ಈಗ ಮತ್ತು ಅದರ ಸುವಾಸನೆ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ರುಚಿ ಹೆಚ್ಚುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನು ನಿಮ್ಗೆ ಬಂದು ತಲುಪುತ್ತೆ ನಾನು ತೆಗೆದಿಟ್ಬಿಟ್ಟು ಇವಾಗ ಸೋಸ್ಕೊಳ್ಳೋಣ ಈ ಥರ ಡ್ರೈ ಇರಬೇಕು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕು ತೊಳೆದ್ಬಿಟ್ಟು ನಾವು ಸೋಸ್ಕೊಳ್ತಕ್ಕಂಥ ಸ್ಟ್ರೈನರು ಮತ್ತು ಬಾಕ್ಸ್ನ ತ್ಯಾವ ಇಲ್ದಂಗೆ ಈ ಥರ ಡ್ರೈ ಮಾಡ್ಕೋಬೇಕು ಇವಾಗ ಸೋಸ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪ ಕಾಯಿಸಿದ್ರೆ ಒಂದು ಕೇರಿಗೆಲ್ಲ ಬೀದಿಗೆಲ್ಲ ಸುವಾಸನೆ ಬೀರ್ತಾಯಿತ್ತು ಬೀರುತ್ತೆ ಯಾರ ಮನೆಯಲ್ಲೋ ತುಪ್ಪ ಕಾಯಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಆ ಥರ ಪರಿಮಳ ಬರುತ್ತೆ ತುಪ್ಪ ನೋಡಿ ಇಷ್ಟ ಆಗಿದೆ ನಮಗೆ ಆ ಬೆಣ್ಣೆಗೆ ಒಂದು ಕೆ ಜಿ ಇದೆ ಇವಾಗ ಒಂಚೂರು ಬೆಲ್ಲ ಹಾಕಿಡೋಣ ಬೆಲ್ಲ ಹಾಕಿಟ್ರೆ ಐದಾರು ವರ್ಷ ಇಟ್ಟರೂ ಕೆಡೋದಿಲ್ಲ ತುಪ್ಪ ಅದರ ಪರಿಮಳ ಹಂಗೆ ಇರುತ್ತೆ ಮತ್ತು ಆ ತಾಜಾತನ ಅದು ಹಂಗೆ ಕಾಪಾಡ್ಕೊಳ್ಳುತ್ತೆ ಒನ್ ಅವರ್ ಆಗಿದೆ ನೋಡಿ ತುಂಬ ಚಳಿ ಇರೋದ್ರಿಂದ ಬೇಗ ಗಟ್ಟಿಯಾಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ರವೆ ರವೆ ಆಗಿ ಬಂದಿದೆ ತುಪ್ಪ ಮತ್ತು ಬೆಲ್ಲ ಕರಗೋದು ಇಲ್ಲ ತುಪ್ಪದಲ್ಲಿ ಹಾಕಿಟ್ರೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು